ಎದುರಾಳಿ ಕಾಂಗ್ರೆಸ್ ಅನ್ನು ಮಣಿಸಲು ಕೊಡಗಿನಲ್ಲಿ ಲೋಕಸಮರ ರಣಾಂಗಣಕ್ಕೆ ಧುಮುಕಿರುವ ಜೆಡಿಎಸ್ ಬಿಜೆಪಿ ಮೈತ್ರಿ ನಾಯಕರ ಮಹತ್ವದ ಸಮನ್ವಯ ಸಭೆಯು ಮಡಿಕೇರಿಯ ಚೇಂಬರ್ ಸಭಾಂಗಣದಲ್ಲಿ ಶನಿವಾರ ನಡೆಯಿತು. ಬಿಜೆಪಿ ಹಾಲಿ ಹಾಗೂ ಮಾಜಿ ಶಾಸಕರು ಎಂಎಲ್ಸಿ ಅಡಗೂರು ವಿಶ್ವನಾಥ್, ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್ ಮತ್ತು ಅವರ ಬೆಂಬಲಿಗರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಉಭಯ ಪಕ್ಷ ಮುಖಂಡರು ಪರಸ್ಪರ ಅರ್ಥೈಸಿಕೊಂಡು ಮುಂದುವರಿಯಬೇಕೆಂದು ಅಡಗೂರು ವಿಶ್ವನಾಥ್ ಸಲಹೆ ನೀಡಿದರು. ಜೆಡಿಎಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂದ ಅವರು, ಜನರಿಗೆ ಅಕ್ಷರ, ಅನ್ನ ಮತ್ತು ಉದ್ಯೋಗ ನೀಡಿದ ರಾಜಮನೆತನದ ಕುಡಿಯನ್ನು ಗೆಲ್ಲಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದರು. ಜನರ ಆಧಾರಾಭಿಮಾನಕ್ಕೆ ಪಾತ್ರರಾದ ರಾಜಮನೆತನದ ಬಗ್ಗೆ ವ್ಯರ್ಥ ಆರೋಪ ಮಾಡುತ್ತಿರುವ ಸಿದ್ದರಾಮಯ್ಯ ಬುದ್ಧಿವಂತನೋ ದಡ್ಡನೋ ಅರ್ಥವಾಗುತ್ತಿಲ್ಲ ಎಂದು ಕುಚೋದ್ಯ ಮಾಡಿದರು. ಮೈಸೂರು ಕ್ಷೇತ್ರದಲ್ಲಿ ರಾಜ್ಯರ ವಿರುದ್ಧ ಅಭ್ಯರ್ಥಿ ಹಾಕಬೇಡಿ ಎಂದು ಹೇಳಿದೆ, ಹಾಗೆ ಮಾಡಿದ್ದರೆ ಕಾಂಗ್ರೆಸ್ನ ತೂಕ ಹೆಚ್ಚುತ್ತಿತ್ತು ಎಂದ ಅಡಗೂರು ವಿಶ್ವನಾಥ್. ಅಕ್ಷರ, ಅನ್ನ, ಉದ್ಯೋಗ ನೀಡುವ ಬದಲು ಗ್ಯಾರಂಟಿ ಹೆಸರಿನಲ್ಲಿ ಕಾಂಗ್ರೆಸ್ ಹುಚ್ಚು ಯೋಜನೆ ಜಾರಿಗೆ ತಂದಿದೆ ಎಂದು ಕುಟುಕುತ್ತಾ, ಇದು ಜವಾಬ್ದಾರಿ ಇಲ್ಲದ ಅನುಭವದ ಕೊರತೆಯ ಸರ್ಕಾರ ಎಂದು ಟೀಕಿಸಿದರು. ದೇಶವನ್ನೇ ಅರ್ಥ ಮಾಡಿಕೊಳ್ಳದ ರಾಹುಲ್ ಗಾಂಧಿಗೆ ಅನುಭವದ ಕೊರತೆ ಇದೆ ಎಂದ ವಿಶ್ವನಾಥ್, ಜೆಡಿಎಸ್ ಕುಟುಂಬ ಮತ್ತು ಮೈಸೂರು ರಾಜಮನೆತನದ ಋಣ ನನ್ನ ಮೇಲಿದೆ ಎಂದರು. ಅವೆಲ್ಲ ಒಟ್ಟಿಗೆ ಸೇರಿದ್ವಿ. ಎಸ್, ಎನ್ ಡಿ ಎ ಕೂಟ ಈ ಕೂಟ ನಿಜ. ದೇವೇಗೌಡರು ಅವರು 27 ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ. ಇವತ್ತಿಗೂ ಕೂಡ ಅವರ ನಾಯಕತ್ವದ ಪ್ರಸ್ತುತತೆ ಇದೆ, ಪ್ರಸ್ತುತತೆ ಇದೆ. ಹಲವಾರು ವಿಚಾರಗಳಲ್ಲಿ ಅವರೇನು ಸುಮ್ಮನೆ ಕೂರೋರು ಅಲ್ಲ. ಅವರ ಅನುಭವವನ್ನು ಜನ ಅವರಿಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನಿರ್ವಹಿಸಿದ ನಂತರವೂ ಕೂಡ ಕಾಲಕಾಲಕ್ಕೆ ಅನುಗುಣವಾಗಿ ಅವ್ರ ಜೊತೆ ಜೊತೆ ಸಮಸ್ಯೆಗಳನ್ನು ನೀಗಿಸುವಲ್ಲಿ ಬೇರೆಯವ್ರ ಜೊತೆಗೆ ಸಹಕಾರ ಕೊಟ್ಕೊಂಡು ಭಾಳ ದೊಡ್ಡ ವಿಚಾರ, ಭಾಳ ದೊಡ್ಡ ವಿಚಾರ. ಹಾಗಾಗಿ ದೇವರಾಜನಸು ದೇವೇಗೌಡಿದ್ದವರೆಲ್ಲ ಇವಚ್ಚು ತಿಂಗಲ ಹನುಮಂತಯ್ಯನವರು, ನಿಜಲಿಂಗಪ್ಪನವರು, ರಾಮಕೃಷ್ಣ ಹೆಗಡೆಯವರು, ಎಸ್ ಎಂ ಕೃಷ್ಣ ಸಾಹೇಬರು, ಎಂತೆಂಥ ಅವ್ರ ಆ ಸ್ಥಾನ ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಕರ್ನಾಟಕದ ಮುಖ್ಯಮಂತ್ರಿಗಳು ಆ ಸ್ಥಾನವನ್ನು ಭಾಳ ಚೆನ್ನಾಗಿ ತುಂಬಿದ್ದಾರೆ, ಬಟ್ ಎಲ್ಲೋ ಕೆಡಿಸ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲೋ ಅದರ ಪಾವಿತ್ರತೆಯನ್ನೇ ಹಾಳು ಮಾಡಿಬಿಡ್ತಾ ಇದ್ದೀನಿ. ಹಾಗಾಗಿ ಈ ಚುನಾವಣೆ ಗೋಪಯ್ಯನವರು ಬಹಳ ವಿಚಾರ ಹೇಳಿ, ಯಾರಾದರೂ 1 ಲಕ್ಷ ರೂಪಾಯಿ ಒಂದು ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಹುಚ್ಚ ಹೇಳಬೇಕು. ಎಲ್ಲಿಗೆ ಮೀರಿಸಿದ ಮನ ಜಯ 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 ಜಯ. ಇದೇನಾಗಿದ್ದಿಲ್ಲ ಪಾಪ, ರಾಹುಲ್ ಗಾಂಧಿ ಏನು ಹೇಳ್ತಾರೆ ಹೇಳ್ತಾರೆ. ಇದು ಅಷ್ಟೇ, ಯಾವುದು 5 ಗ್ಯಾರಂಟಿ, 5 ಗ್ಯಾರಂಟಿ. ಈ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಆಯಿತು. 2 ದಿವಸ ಆಗಿತ್ತು ಸಿ ಎಂ ಆಗಿ ಸಿದ್ದರಾಮಯ್ಯ. ನಾನು ಹೋಗಿ 3 ಗಂಟೆಗಳ ಕಾಲ ಕಾಯ್ದವರಿಗೆ ಒಂದು 5 ನಿಮಿಷ ಮಾತಾಡಬೇಕು ಸಿದ್ದರಾಮಯ್ಯ. ಏ ಮಾತಾಡಿ ಮಾತಾಡಿ ಹೇಳಿ, ಈ ಗ್ಯಾರಂಟಿ ಬೇಕಾದ್ರೆ 1 ಕೆಜಿಗೆ 15 ರೂಪಾಯಿ ಚಾರ್ಜ್ ಮಾಡಿ, 10 ಕೆಜಿಗೆ ಎಷ್ಟಾಯಿತು? 150 ರೂಪಾಯಿ ಆಯಿತು. 150 ರೂಪಾಯಿ ನೀವು ಜನತ್ರ 10 ರೂಪಾಯಿ 10 ಕೆಜಿ ತಗೊಳ್ಳೋಕೆ. ಬಟ್ ಇವತ್ತು ಅಗತ್ಯವಾಗಿ ಏನು ಆಗಬೇಕು ಸಿದ್ದರಾಮಯ್ಯನವರೇ, ಜನರು ಎಲ್ಲಿ ಸುಸ್ತಾಗ್ತಾ ಇದ್ದಾರೆ, ಎಲ್ಲಿ ಕಷ್ಟಪಡ್ತಾ ಇದ್ದಾರೆ, ಆ ಸಮಸ್ಯೆಗಳನ್ನು ನಿವಾರಿಸುವಂಥದ್ದೇ ಸರ್ಕಾರದ ಮುಖ್ಯ ಜವಾಬ್ದಾರಿ. ಅದನ್ನು ಬಿಟ್ಬಿಟ್ಟು ಏನೇನು ಗ್ಯಾರಂಟಿ ಹೋಗ್ತಿರಲಿಲ್ಲ. ಏನದು ನೋಡಿ, ಜನ ಎಲ್ಲಿ ಸುಸ್ತಾಗ್ತಾ ಇದ್ದಾರೆ ಇವತ್ತು? ಮಕ್ಕಳು ಫೀಸ್ ಕಟ್ಟಿ ಸುಸ್ತಾಗ್ತಾರೆ. ಅದೇ ನಮ್ಮ ಪೌರ ಕಾರ್ಮಿಕ, ನಮ್ಮ ಮನೆ ಎದುರಿಗೆ ನಮ್ಮ ಶುಚಿ ಮಾಡೋರು ಕೂಡ ನನ್ನ ಮಗ ಕಾನ್ವೆಂಟಲ್ಲಿ ಹೋಗ್ಬೇಕು ಸಾಲ ಮಾಡ್ತೀನಿ ಅಂತ. ಇವತ್ತು ಜನ ಈ ಶಾಲೆ ಫೀಸ್ ಕಟ್ಟಿ ಸುಸ್ತಾಗ್ತಾ ಇದ್ದಾರೆ. 1 ಲಕ್ಷ 2 ಲಕ್ಷ ತಾವು ಸಿದ್ದರಾಮಯ್ಯನವರು, ನಾನು ಎಜುಕೇಷನ್ ಮಿನಿಸ್ಟರ್ ಆಗಿದ್ದೆ, ಐ ಡೋಂಟ್ ವಾಸ್ಟ್ ಎಕ್ಸ್ಪೀರಿಯನ್ಸ್. ನಾನು ಹೇಳ್ತೀನಿ ಎಲ್ಲಿಂದ ಗುರುತರಬೇಕು ಅಂತ ಅನೌನ್ಸ್ ಮಾಡಿ, 1ನೇ ತರಗತಿಯಿಂದ 12ನೇ ತರಗತಿ ಅಂತ ನನ್ನ ಸರ್ಕಾರ ಉಚಿತ ಶಿಕ್ಷಣ ಅಂತ ಘೋಷಣೆ ಮಾಡಿ ಜನ, ಅದರಲ್ಲೂ ತಾಯಂದಿರು ವಿಶೇಷವಾಗಿ ಖುಷಿ ಕೊಡ್ತಾರೆ. 2ನೇದಾಗಿ ಆರೋಗ್ಯ. ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ರಾಜಕೀಯ ಧ್ರುವೀಕರಣದ ಸದ್ದಿಗ್ನ ಕಾಲಘಟ್ಟದಲ್ಲಿ ಇಬ್ಬರು ಧೀಮಂತ ನಾಯಕರು ಮೈತ್ರಿ ಒಪ್ಪಂದಕ್ಕೆ ಮುಂದಾಗಿರುವುದು ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಎಂದರು.
ಸಂವಿಧಾನ ಬದಲಾವಣೆಯ ಬಗ್ಗೆ ಇಂಡಿಯಾ ಕೂಟವು ಸುಳ್ಳುಗಳನ್ನೇ ಪ್ರಚಾರ ಮಾಡುತ್ತಿದೆ. ಯಾವುದೇ ಕಾರಣಕ್ಕೂ ಸಂವಿಧಾನದ ಮೂಲವನ್ನು ಬದಲಿಸಲು ಸಾಧ್ಯವಿಲ್ಲ, ಹಾಗೊಂದು ವೇಳೆ ಬದಲಾಯಿಸಿದರೆ ನ್ಯಾಯಾಂಗ ಮಧ್ಯಪ್ರವೇಶಿಸುತ್ತದೆ ಎಂದ ಕೆಜಿ ಬೋಪಯ್ಯ. ಅತಿ ಹೆಚ್ಚು ಬಾರಿ ಸಂವಿಧಾನ ದುರುಪಯೋಗ ಮಾಡಿದ್ದೆ ಕಾಂಗ್ರೆಸ್ ಎಂದು ಆರೋಪಿಸಿದರು. ದೇಶದ ಗಾಳಿ ನೀರು ಸೇವಿಸಿ ಬೇರೆ ದೇಶದ ಪರ ಮಾತನಾಡುವವರನ್ನು ತಪ್ಪಿಕೊಳ್ಳುವವರನ್ನು ಸಹಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದ ಕೆಜಿ ಬೋಪಯ್ಯ ಕಾಂಗ್ರೆಸ್ನ 1 ಲಕ್ಷ ರೂಪಾಯಿ ಗ್ಯಾರಂಟಿಯನ್ನು ಟೀಕಿಸಿದರು. ಈ ಗ್ಯಾರಂಟಿ ಜಾರಿಯಾಗಬೇಕಾದರೆ ಇಡೀ ದೇಶವನ್ನೇ ಅಡವಿಡಬೇಕಾಗುತ್ತದೆ ಎಂದು ವ್ಯಂಗ್ಯವಾಡಿದರು. ಕೇಂದ್ರದ ಅಕ್ಕಿಯನ್ನು ತನ್ನದೇ ಯೋಜನೆ ಎಂದು ಕಾಂಗ್ರೆಸ್ ಸುಳ್ಳು ಹೇಳುತ್ತಿದೆ. ಈ ಯೋಜನೆ ಕೇಂದ್ರದಿಂದ 80 ಕೋಟಿ ಜನರಿಗೆ ಮುಂದಿನ 5 ವರ್ಷಗಳಿಗೂ ವಿಸ್ತರಣೆಯಾಗಿದೆ. ಇತ್ತ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ 3-4 ತಿಂಗಳ ಗ್ಯಾರಂಟಿ ಹಣವನ್ನು ಒಮ್ಮೆಗೆ ನೀಡುತ್ತಿದೆ ಎಂದು ಆರೋಪಿಸಿದರು. ಜನರು ಯಾವುದೇ ಅಪಪ್ರಚಾರಕ್ಕೆ ಬಲಿಯಾಗದಂತೆ ಕೆಜಿ ಬೋಪಯ್ಯ ಕಿವಿಮಾತು ಹೇಳಿದರು. ಕೊಡ್ತೇವೆ ಅಕ್ಕಿ, ಅಲ್ಲಿ ಏನು ಛತ್ತೀಸ್ಗಢದಿಂದ ತಗೊಳ್ತೇವೆ, ತೆಲಂಗಾಣದಿಂದ ತಗೊಳ್ತೇವೆ, ಆಂಧ್ರದಿಂದ 11 ತಿಂಗಳಾಯ್ತು ತಗೊಂಡ್ರೆ ಅಕ್ಕಿ, ಇವತ್ತಿನವರೆಗೆ ಊಟ ಅಕ್ಕಿ ಗೊತ್ತಿಲ್ಲ ನಮಗೆ. 120 ರೂಪಾಯಿ ಅಂತೆ ಒಬ್ಬ ವ್ಯಕ್ತಿಗೆ ಎಷ್ಟು ಜನಕ್ಕೆ ಬರ್ತಾ ಇದೆ ಹೇಗ? ಈಗ ಚುನಾವಣೆ ಎಲ್ಲರೂ ದುಡ್ಡು ಹಾಕ್ಬಿಟ್ಟಿದ್ದಾರೆ ಅಂತ ಮೊನ್ನೆ ಯಾರು ಹೇಳೋದು. ನಮ್ಮ ಮಹಿಳೆಯರಿಗೆಲ್ಲ 2000 ಭಾಳ ಬ್ಯಾಲೆನ್ಸ್ ಇದ್ದದನ್ನು ಇದ್ದ ಕಡೆ 1 ಲಕ್ಷ ಕೋಟಿ ಸಾಲ ಮಾಡಿ ಎಲ್ಲ ಹಾಕಿ ದುಡ್ಡು ಹಾಕ್ಬಿಟ್ಟಿದ್ದಾರೆ. ಈಗ ಏನು ತಿಂಗಳು ಹಾಕೋದಕ್ಕೆ ಯಾರೋ ಒಬ್ಬರು ಮಹಿಳೆಯರಂತ ಹೇಳು ತುಳು ಭಾಷೆ ಹೆಂಗು ವರನ್ನೇ 14,000 ಅಂದರೆ 14,000 ಬಂತು. ಏನಿದ್ರ ಅರ್ಥ? ಯಾಕೆ ಅವರಿಗೆ ತಿಂಗಳಿಗೆ 2 ಕೊಡಲಿಲ್ಲ? ಇದು ರಾಜಕೀಯ ಗಿಮಿ, ಇದೇನು ಶಾಶ್ವತ ಅಂತ ಯಾರು ತಿಳಿದಿಲ್ಲ. ಈ ರೀತಿ ಆದರೆ ನಾವು ಧೈರ್ಯವಾಗಿ ಹೇಳ್ತೇವೆ 5 ಕೆಜಿ ಮತ್ತೆ ಉಳಿದಿದ್ದನ್ನೆಲ್ಲ ಸುಜಾವರು ಹೇಳಿದ್ದಾರೆ. ಇವತ್ತು ಜನೌಷಧಿ ಎಲ್ಲ ಇಲ್ಲಿ ಶಾಪ್ಗಳಿದೆಯಲ್ಲ ಎಷ್ಟು ಸಿಗುತ್ತೆ? ಡಯಾಬಿಟಿಕ್ ಟ್ಯಾಬ್ಲೆಟ್ 100 ರೂಪಾಯಿ ಇದ್ರೆ 10 ರೂಪಾಯಿ ಸಿಗುತ್ತೆ. ಎಂತೆಂಥ ಔಷಧಿಗಳು 10% ಎಲ್ಲ ಕಡೆ ಸಿಗ್ತಾ ಇದೆಯಲ್ಲ. ಅದಕ್ಕೂ ಅಪಪ್ರಚಾರ ನಡೀತಾ ಇದೆ, ಓ ಅದು ಕ್ವಾಲಿಟಿ ಇಲ್ಲ ಅಂತ. ಆ ಟ್ಯಾಬ್ಲೆಟ್ ತಗೊಂಡವ್ರು ಯಾರು ಸ್ವಲ್ಪಿಲ್ಲ, ಎಲ್ಲರ ಜೀವದಲ್ಲಿದ್ದಾರೆ. ವ್ಯಾಕ್ಸಿನೇಷನ್ ಕೊಟ್ಟಾಗ ಕೊರೋನಾ ಕಾಯಿಲೆ ಬಂತಲ್ಲ, ಆಗ ಏನು ಅಪಪ್ರಚಾರ ಮಾಡಿದ್ರು? ಅದು ಮೋದಿ ವ್ಯಾಕ್ಸಿನೇಷನ್ ಡಿಸ್ಟ್ರಿಕ್ಟ್ ವಾಟರ್ BJP ಅದರಲ್ಲೂ ಅಲ್ಪಸಂಖ್ಯಾತರಿಗೆ ಹೆದರ್ಸ್ಬಿಟ್ರು, ಮಕ್ಕಳೇ ಆಗಲಿಲ್ಲ ಏನೇನು. ಆದರೆ ತಕೊಂಡಿದ್ರ ಪರಿಣಾಮ ಏನಾಯಿತು? ಇಡೀ ಪ್ರಪಂಚದಲ್ಲಿ ಎಲ್ಲೂ ಏನು ಸಾಧನೆ ಮಾಡೋಕ್ಕಾಗಿಲ್ಲ, ಔಷಧಿನೇ ಕಂಡುಹಿಡಿಯೋಕ್ಕಾಗಿಲ್ಲ. 6 ತಿಂಗಳಲ್ಲಿ ಮೋದಿಯವರು ಕಣ್ಣು ಕಡಿದು ವಿಜ್ಞಾನಿಗಳಿಗೆ ಹೇಳಿ ಉಚಿತವಾಗಿ ಎಲ್ಲರಿಗೂ ಕೊಟ್ಟಿದ್ದಲ್ಲಿ ಯಾರಾದರೂ ನಾನು ವ್ಯಾಕ್ಸಿನೇಷನ್ ತಗೊಂಡಿಲ್ಲ ಅಂತ ಹೇಳೋರು ಯಾರಾದರೂ ಇದ್ದಾರಾ? ಎಲ್ಲ ಫ್ರೀಯಾಗಿ ಕೊಟ್ಟರಲ್ಲ. ಪ್ರೊಡಕ್ಷನ್ ಕಾಸ್ಟ್ 400 ರಿಂದ 600 ರೂಪಾಯಿ. ಕೊಡ್ಲಿಪೇಟೆ ಶನಿವಾರ ಸಂತೆ ಭಾಗಗಳಲ್ಲಿ JDS ಮತಗಳು ಗಟ್ಟಿಯಾಗಿದ್ದು ಕಳೆದ ಚುನಾವಣೆಯಲ್ಲಿ ಅಪ್ಪಚ್ಚು ರಂಜನ್ಗೆ ಮೈನಸ್ ಆಗಿತ್ತು ಎಂದು ಮಾಜಿ ಶಾಸಕ ಸುನಿಲ್ ಸುಬ್ರಹ್ಮಣಿ ಹೇಳಿದರು. ಇದೀಗ ಮೈತ್ರಿಯಿಂದ ಆನೆ ಬಲ ಬಂದಂತಾಗಿದೆ ಎಂದು ಅವರು ಹೇಳಿದರು. ಶನಿವಾರ ಸಂತೆ ಕೊಡ್ಲಿಪೇಟೆಯಲ್ಲಿ ನಾನು ಮೊದಲಿಂದ ನೋಡ್ತಾ ಬರ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಅಣ್ಣ ಅಲ್ಲಿ 5 ಬಾರಿ ಈ ಭಾಗದಲ್ಲಿ MLA ಆದಾಗ ಕೊಡ್ಲಿಪೇಟೆ ಶನಿವಾರ ಸಂತೆ ಯಾವತ್ತೂ ಮೈನಸ್. ಈಗ ಇವರು ಬಂದಿದ್ದಕ್ಕೆ ನಮಗೊಂದು ಖುಷಿ, ಅಲ್ಲಿ ಒಂದು ಆನೆ ಬಲ ಬಂದಾಗಿದೆ. ಯಾಕಂದ್ರೆ ಅಲ್ಲಿ ಆ ದೇವೇಗೌಡರದ್ದು ರೇವಣ್ಣ ಅವರ ಪ್ರಭಾವ ಇದೆ ಆ ಭಾಗದಲ್ಲಿ. ಯಾಕಂದ್ರೆ ಪಕ್ಕ ಹಾಸನ ಅವಧವನ್ನು ಹಿಂಕಳಿಸಿದೆ, ಅಲ್ಲಿ ಯಾವತ್ತೂ ನಮಗೆ ಓಟಿಗೆ ಕೊರತೆ ಆಗ್ತದೆ. ಈ ಸಾರಿ ಆ ಕೊರತೆ ನೀಗುತ್ತೆ, ಆ ತಾಕತ್ತ ಅವ್ರು ತೋರಿಸ್ತಾರೆ ಅಂತೇಳೋ ಮಾತನ್ನು ನಿಮ್ಗೆ ಹೇಳಿಚ್ಚಿಸ್ತೇನೆ. ಅದನ್ನು ಮಾಡಿಯೇ ತೋರಿಸ್ತಾರೆ ಅಂತ ಹೇಳ್ತೇನೆ. ಯಾಕಂದ್ರೆ ಆ ಭಾಗದಲ್ಲಿ JDS ಇದೆ, ಆ JDS ನ ವೋಟರ್ಸ್ ಇದ್ದಾರೆ, ಅಲ್ಲಿ ಅಭಿಮಾನಿಗಳು ಇದ್ದಾರೆ. ಎಲ್ಲರೂ ನಾವು ರಾಜಮನೆ ತಂದ ಎದು ರಾಜನ ಕೆಲಸನ ಗೆಲ್ಸಿ ಅವ್ರಿಗಿಂತ ಒಳ್ಳೆ ಕೆಲಸವನ್ನು ತಗೊಳ್ಳೋಣ, ಒಂದಾಗಿ ಬಾಳೋಣ, ಒಟ್ಟಾಗಿರೋಣ. ಯಾಕಂದ್ರೆ ನಾವೀಗ ಬೆಂಗಳೂರು ಹೋದ ತಕ್ಷಣ ಎಲ್ಲ ವರ್ಗದ ಜನರು ಮಾತ್ರ ಬರ್ತಾರೆ, ಪ್ರೀತಿಯಿಂದ ಮಾತಾಡ್ತಾರೆ. ಮೋದಿ ನಾಯಕತ್ವದಲ್ಲಿ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿ ಆಗಿದೆ ಎಂದ MLC ಸುಜಾ ಕುಶಲಪ್ಪ ಮೈಸೂರು ರಾಜ್ಯದ ಕ್ರಾಂತಿಕಾರಕ ಸುಧಾರಣೆಗಳ ಬಗ್ಗೆ ಒತ್ತಿ ಹೇಳಿದರು. ಹಾಗೆ ಆಯುಷ್ಮಾನ್ ಭಾರತಿ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆ ಅಷ್ಟೇ. ಇವತ್ತು ದೇಶ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿತ್ತು, ಈಗ ನಮ್ಮ ಕಾಂಗ್ರೆಸ್ಸಿನ 60 ವರ್ಷ ಆಡಳಿತದಲ್ಲಿ ಆರ್ಥಿಕ ವ್ಯವಸ್ಥೆ 16ನೇ ಸ್ಥಾನಕ್ಕೆ ಹೋಗಿತ್ತು. ಈಗ ಕೇವಲ 10 ವರ್ಷದಲ್ಲಿ ಆರ್ಥಿಕ ವ್ಯವಸ್ಥೆ 5ನೇ ಸ್ಥಾನದಲ್ಲಿ ಬಂದಿದೆ. ಆ ದೇಶದ ರಕ್ಷಣೆಯ ಬಗ್ಗೆಯಷ್ಟೇ 4ನೇ ಸ್ಥಾನದಲ್ಲಿ ಇದೆ. ಹಾಗೆ ನಮ್ಮ ಆಟೋಮೊಬೈಲ್ ಎಕ್ಸ್ಪೋರ್ಟ್ ಆ ಎಕ್ಸ್ಪೋರ್ಟ್ನಲ್ಲಿ 3ನೇ ಸ್ಥಾನದಲ್ಲಿದೆ. ಪ್ರತಿ ಒಂದರಲ್ಲಿ ವರ್ಗದ ಜನರಿಗೆ, ಅದು ಕಡುಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ರೈತರಿಗಿರ್ಬೋದು,
ಇಂಡಸ್ಟ್ರಿಗೆ ಹೋಗೋದು, ಮತ್ತು ಐ ಟಿ ಬಿ ಟಿ ಎಲ್ಲರಿಗೂ ಐ ಟಿ ಬಿ ಟಿ ಎಕ್ಸಾಮ್ಷನ್ 500,000 ಗಂಟೆ ಕೊಟ್ಟಿದ್ದು. ಪ್ರತಿ ವರ್ಗದ 143 ಕೋಟಿ ಜನರಿಗೆ ಆ ಒಂದಲ್ಲ ಒಂದು ರೀತಿಯ ಸವಲತ್ತುಗಳನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ವೇದಿಕೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಳಪ, ಜೆಡಿಎಸ್ ಮಾಜಿ ಜಿಲ್ಲಾಧ್ಯಕ್ಷ ಕೆಎಂ ಗಣೇಶ್, ಪಕ್ಷದ ಮಾಜಿ ಮುಖಂಡರಾದ ಆದಿಲ್ ಪಾಷಾ, ಮನ್ಸೂರ್ ಅಲಿ ಉಪಸ್ಥಿತರಿದ್ದರು. ಸಭೆಯಲ್ಲಿ ಗಣೇಶ್ ಬೆಂಬಲಿಗರು ಪಾಲ್ಗೊಂಡಿದ್ದರು.